ಸಣ್ಣವನ ಹೆಸರು ಎತ್ತಿದ್ರೆ ನಾವೇ ಕಿತ್ತು ಬಿಡ್ತೀನಿ ನೋಡ. ನರಸಿಂಹರಾಜು ಅವರು ಕನ್ನಡ ಚಿತ್ರರಂಗದ ಸುವರ್ಣ ಕಾಲ ಅಂತಾನೆ ಅನ್ಬಹುದಾದ 60-70 ದಶಕದಲ್ಲಿ ಹಾಸ್ಯ ಚಕ್ರವರ್ತಿಯಾಗಿ ಕನ್ನಡಿಗರನ್ನ ರಂಜಿಸಿದ್ರು. ಆದ್ರೆ ವಿಷಾದಕರ ಸಂಗತಿ ಏನಪ್ಪಾ ಅಂತಂದ್ರ, ಇಂತಹ ನಟನಾ ಚಕ್ರವರ್ತಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಶಸ್ತಿ ಕೂಡ ಬರಲಿಲ್ಲ, ಅಥವಾ ಅವ್ರ ಹೆಸರಿನಲ್ಲಿ ಯಾವುದೊಂದು ಸ್ಮಾರಕ, ರಸ್ತೆ, ಕಟ್ಟಡಗಳು ಸಹ ಮೂಡಲಿಲ್ಲ. ಆದರೂ ಮುಂಚೆ ಹೇಳಿದಂಗ, ಕಲಾವಿದನಿಗೆ ಸಾವಿಲ್ಲ ಎನ್ನುವಂಗ ಅವರು ಪ್ರತಿಯೊಬ್ಬ ಕನ್ನಡಿಗಿನ ಹೃದಯದಲ್ಲಿ, ಚಿತ್ರರಸಿಕರ ಮನದಲ್ಲಿ ಸದಾ ಚಕ್ರವರ್ತಿಯಾಗಿ ಮೆರಿತಾರ, ಹಾಗೆಯೇ ಚಿರಸ್ಥಾಯಿಯಾಗಿರ್ತಾರೆ.